ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, STA, KPSC ಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಕರ್ನಾಟಕದ ಕೆಳಗಿನ ಶಿಖರಗಳನ್ನು ಅವುಗಳ ಎತ್ತರಗಳ ಇಳಿಕೆಯ ಕ್ರಮದಲ್ಲಿ ಬರೆಯಿರಿ. ಎ ಮುಳ್ಳಯ್ಯನಗಿರಿ, ಬಿ ಬಾಬಾಬುಡನಗಿರಿ, ಸಿ ಬ್ರಹ್ಮಗಿರಿ, ಡಿ ಕೊಡಚಾದ್ರಿ ಹಾಗೂ ಇ ಪುಷ್ಪಗಿರಿ. ಸರಿಯಾದ ಉತ್ತರ ಎ, ಬಿ, ಇ, ಸಿ, ಡಿ. ಅಂದರೆ ಮುಳ್ಳಯ್ಯನಗಿರಿ ಫಸ್ಟು, ಆಮೇಲೆ ಬಾಬಾಬುಡನಗಿರಿ, ಆಮೇಲೆ ಪುಷ್ಪಗಿರಿ, ಆಮೇಲೆ ಬ್ರಹ್ಮಗಿರಿ, ಲಾಸ್ಟಿಗೆ ಕೊಡಚಾದ್ರಿ. ಮುಳ್ಳಯ್ಯನಗಿರಿ 1930 ಮೀಟರ್ ಎತ್ತರ ಇದ್ದರೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಇದು. ಬಾಬಾಬುಡನಗಿರಿ 1895, ಪುಷ್ಪಗಿರಿ 1712 ಮೀಟರ್, ಬ್ರಹ್ಮಗಿರಿ 1608 ಮೀಟರ್ ಹಾಗೂ ಕೊಡಚಾದ್ರಿ 1343 ಮೀಟರ್ ಎತ್ತರದಲ್ಲಿದೆ. 3 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನಲ್ಲಿ ನೆಲೆಸಿದ್ದಾರೆ? ತೋಡರು. ಗೊಂಡರು ಮತ್ತು ಬಿಲ್ಲರು ಮಧ್ಯಪ್ರದೇಶದ ಬುಡಕಟ್ಟು ಜನಾಂಗ. ಸಂತಾಲರು ಪಶ್ಚಿಮ ಬಂಗಾಳದ ಬುಡಕಟ್ಟು ಜನಾಂಗ. ತೋಡರು ತಮಿಳುನಾಡಿನ ಬುಡಕಟ್ಟು ಜನಾಂಗ. 3 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಸೋಯಾಬೀನ್ ಅನ್ನು ಉತ್ಪಾದಿಸುತ್ತದೆ? ಮಧ್ಯಪ್ರದೇಶ. ಮಹಾರಾಷ್ಟ್ರ ಜೋಳದ ಉತ್ಪಾದನೆಯಲ್ಲಿ, ಪಶ್ಚಿಮ ಬಂಗಾಳ ಭತ್ತದ ಉತ್ಪಾದನೆಯಲ್ಲಿ, ಮಧ್ಯಪ್ರದೇಶ ಸೋಯಾಬೀನ್ ಉತ್ಪಾದನೆಯಲ್ಲಿ, ಪಂಜಾಬ್ ಬಾಸುಮತಿ ಅಕ್ಕಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿವೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ ಜಾರ್ಖಂಡ್ ಬಾಕ್ಸೈಟ್ ಅನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯ. ಬಿ ಆಂಧ್ರಪ್ರದೇಶವು ಅಭ್ರಕವನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯವಾಗಿದೆ. ಸಿ ಕರ್ನಾಟಕವು ಕಬ್ಬಿಣದ ಅದಿರನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯವಾಗಿದೆ. ಸರಿಯಾದ ಹೇಳಿಕೆ ಬಿ ಮಾತ್ರ. ಅಂತಂದ್ರೆ ಆಂಧ್ರಪ್ರದೇಶವು ಅಭ್ರಕವನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯವಾಗಿದೆ. ಈ ಹೇಳಿಕೆ ಮಾತ್ರ ಸರಿ. ಇನ್ನು ಖನಿಜ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯಗಳನ್ನು ನಾವು ಹೇಳಬೇಕಂದ್ರೆ ಕಲ್ಲಿದ್ದಲು ಜಾರ್ಖಂಡ್, ಬಾಕ್ಸೈಟ್ ಅದಿರು, ಕಬ್ಬಿಣದ ಅದಿರು, ಕ್ರೋಮೈಟ್, ಮ್ಯಾಂಗನೀಸ್ ಇದು ಒಡಿಶಾದಲ್ಲಿ, ತಾಮ್ರ ಬಿಹಾರ್, ಚಿನ್ನ ಕರ್ನಾಟಕ, ಆಭ್ರಕ ಆಂಧ್ರಪ್ರದೇಶ, ಬೆಳ್ಳಿ ರಾಜಸ್ಥಾನ್ ಹಾಗೂ ಪೆಟ್ರೋಲಿಯಂ ಮಹಾರಾಷ್ಟ್ರ. 2 ಈಸ್ ದಿ ರೈಟ್ ಆನ್ಸರ್. ಹಣದುಬ್ಬರವಿಳಿತದ ಸೂಕ್ತವಾದ ವರ್ಣನೆಯು ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸರಕುಗಳು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಸ್ಥಿರ ಕುಸಿತವಾಗುವುದು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಮುಗಲರ ದೊರೆಯ ಅವಧಿಯಲ್ಲಿ ನಾದಿರ್ ಶಾನು ದೆಹಲಿಯ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿದನು ಮತ್ತು ನವಿಲು ಸಿಂಹಾಸನವನ್ನು ತನ್ನೊಂದಿಗೆ ಒಯ್ದನು? ಮೊಹಮ್ಮದ್ ಶಾ. ಮಯೂರ ಸಿಂಹಾಸನವನ್ನು ಶಹಜಹಾನನು 7 ವರ್ಷಗಳ ಪರಿಶ್ರಮದಿಂದ 1 ಕೋಟಿ ರೂ ವೆಚ್ಚದಲ್ಲಿ ನಿರ್ಮಿಸಿದ್ದನು. ಇದನ್ನು ಪರ್ಷಿಯಾದ ನಾದಿರ್ ಶಾನು March 21, 1739 ದೆಹಲಿಯನ್ನು ಮುತ್ತಿಗೆ ಹಾಕಿ ಮೊಘಲರ ದೊರೆ ಮೊಹಮ್ಮದ್ ಶಾನ ಕಾಲದಲ್ಲಿ ಲೂಟಿ ಮಾಡಿದನು. ಈಗ ಇದು ಲಂಡನ್ನ ವಸ್ತು ಸಂಗ್ರಹಾಲಯದಲ್ಲಿದೆ. ಮೊಹಮ್ಮದ್ ಶಾ ರಂಗೀಲಾ ಎಂಬ ಹೆಸರು ಪಡೆದಿದ್ದನು. 2 ಈಸ್ ದಿ ರೈಟ್ ಆನ್ಸರ್. ಮೈಸೂರಿನಲ್ಲಿ ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿಯು ಪ್ರಾರಂಭಿಸಿತು? ವೆಸ್ಲಿಯನ್ ಮಿಷನರಿ. ಮಾರ್ಕ್ ಕಬ್ಬನ ಕಾಲವು ಶಿಕ್ಷಣಾಭಿವೃದ್ಧಿಯಲ್ಲಿ ಗಮನಾರ್ಹ ಸ್ಥಾನ ಪಡೆದಿದ್ದಿತು. ಮೈಸೂರು ರಾಜ್ಯದಲ್ಲಿ ಬೆಂಗಳೂರು, ಮೈಸೂರು, ತುಮಕೂರು, ಮಂಗಳೂರು ಮೊದಲಾದ ಸ್ಥಳಗಳಲ್ಲಿ ಮೆಥಡಿಸ್ಟ್, ವೆಸ್ಲಿಯನ್, ಲಂಡನ್ ಮಿಷನ್ ಮೊದಲಾದ ಕ್ರೈಸ್ತ ವಿದ್ಯಾಸಂಸ್ಥೆಗಳು ಉದ್ಭವಿಸಿದವು. 1834 ಮೈಸೂರಿನಲ್ಲಿ ಅಸ್ತಿತ್ವಕ್ಕೆ ಬಂದ ವೆಸ್ಲಿಯನ್ ಮಿಷನರಿ ಇಂಗ್ಲಿಷ್ ಜೊತೆಗೆ ಕನ್ನಡ ಮಾಧ್ಯಮದ ಶಾಲೆಯನ್ನು ತೆರೆಯಿತು. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಕೃಷಿ ಮಾರುಕಟ್ಟೆ ಮತ್ತು ರೈತ ಸ್ನೇಹಿ ಸುಧಾರಣಾ ಸೂಚ್ಯಂಕ ಪ್ರಾರಂಭಿಸಿದವರು ಈ ಕೆಳಗಿನವರಲ್ಲಿ ಯಾರು? ನೀತಿ ಆಯೋಗ. ದೇಶದಲ್ಲಿ ಮೊದಲ ಬಾರಿಗೆ 2016 ಅಕ್ಟೋಬರ್ 31 ಕೃಷಿ ಮಾರುಕಟ್ಟೆ ಮತ್ತು ರೈತ ಸ್ನೇಹಿ ಸುಧಾರಣಾ ಸೂಚ್ಯಂಕ ಪ್ರಕಟಿಸಿತು. ಇದು 1 ಕೃಷಿ ಮಾರುಕಟ್ಟೆ, 2 ಭೂ ಖರೀದಿ ಮತ್ತು 3ನೇದು ಅರಣ್ಯ ಭೂಮಿ ಸುಧಾರಣೆಗಳು ಎಂಬ 3 ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾಗಿವೆ. 2 ಈಸ್ ದಿ ರೈಟ್ ಆನ್ಸರ್.
ಮೊಘಲರ ಅವಧಿಯಲ್ಲಿ ಐತಿಹಾಸಿಕ ವಿವರಣೆಯ ಹುಮಾಯೂನ್ ನಾಮವನ್ನು ಕೆಳಗಿನ ಸ್ತ್ರೀಯರಲ್ಲಿ ಯಾರು ಬರೆದರು? ಗುಲ್ಬದನ್ ಬೇಗಂ. ಗುಲ್ಬದನ್ ಬಾನು ಬೇಗಂ ಮೊಘಲರ ಚಕ್ರವರ್ತಿ ಬಾಬರ್ನ ಕಿರಿಯ ಮಗಳು. ಹುಮಾಯೂನ್ ನಾಮಕೃತಿಯನ್ನ ಬರೆದಳು. ಒನ್ ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಸರ್ಕಾರವು ಇವರ ಅಧ್ಯಕ್ಷತೆಯಲ್ಲಿ 6ನೇ ವೇತನ ಆಯೋಗವನ್ನ ನೇಮಿಸಿತು. ಎಂ ಆರ್ ಶ್ರೀನಿವಾಸ್ ಮೂರ್ತಿ. ಐಎಎಸ್ ನಿವೃತ್ತ ಅಧಿಕಾರಿಯಾದ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಅಧ್ಯಕ್ಷರು ಹಾಗೂ ಮೊಹಮ್ಮದ್ ಸಲಾವುಲ್ಲಾ ಮತ್ತು ಆರ್ ಎಸ್ ಪೋಂಡೆಯವರ ಸದಸ್ಯತ್ವದಲ್ಲಿ 6ನೇ ವೇತನ ಆಯೋಗವು ನೇಮಿಸಲ್ಪಟ್ಟಿತ್ತು. ಇವರು ಜನವರಿ 31, 2018 ತಮ್ಮ ವರದಿ ಮತ್ತು ಶಿಫಾರಸುಗಳನ್ನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನೀಡಿದ್ದರು. ಫೋರ್ ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಕೆಳಕಂಡ ವಿಶಿಷ್ಟ ವ್ಯಕ್ತಿತ್ವಗಳೊಡನೆ ಅವರ ಕ್ಷೇತ್ರ, ವೃತ್ತಿ ಮತ್ತು ಅವರ ಜನ್ಮಸ್ಥಳ ಸರಿಯಾಗಿರುವುದು. ಬಿಎಂ ಹೆಗಡೆ ದಕ್ಷಿಣ ಕನ್ನಡ ವೈದ್ಯಕೀಯ ವಿಜ್ಞಾನಿ. ಬಿಎಂ ಹೆಗಡೆ ಬೆಲ್ಲೆ ಮೋನಪ್ಪ ಹೆಗಡೆ ಇವರ ಪೂರ್ಣ ಹೆಸರು. ಇವರು ವೃತ್ತಿಯಿಂದ ಹೃದಯ ರೋಗ ತಜ್ಞರು ಹಾಗೂ ಮಣಿಪಾಲ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಕಾರ್ಯನಿರ್ವಹಿಸಿದರು. 18 ಆಗಸ್ಟ್ 1938 ಕರ್ನಾಟಕದ ದಕ್ಷಿಣ ಕನ್ನಡ ಅಂದರೆ ಉಡುಪಿಯ ಪಂಗಾಲದಲ್ಲಿ ಜನಿಸಿದರು. ಒನ್ ಈಸ್ ದಿ ರೈಟ್ ಆನ್ಸರ್. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಸಮೀಪ ತುಂಗಾ ನದಿಯಲ್ಲಿ ಇತ್ತೀಚೆಗೆ ಸಂಶೋಧಿಸಲ್ಪಟ್ಟ ಮೀನಿನ ಹೊಸ ಪ್ರಭೇದದ ಹೆಸರು ಪೇತಿಯಾ ಸ್ಪ್ರೈಟಾ. ಪೇತಿಯಾ ಸ್ಪ್ರೈಟಾ ಮೀನಿನ ಹೊಸ ಪ್ರಭೇದವನ್ನು ಬೆಂಗಳೂರು ಮೂಲದ ಅಶೋಕ್ ಟ್ರಸ್ಟ್ ಸಂಶೋಧನಾ ಸಂಸ್ಥೆಯು ಪತ್ತೆಹಚ್ಚಿದೆ. ಪೇತಿಯಾ ಸ್ಪ್ರೈಟಾವು ಇದು ಮೀನಿನ ಸಿಪಿನಿಡಾಯಿ ವಂಶಕ್ಕೆ ಸೇರಿದ ಇದು ಜೀಬಾಫಿಶ್ ಜೆನೆಟಿಕ್ಸ್ ಹೆಚ್ಚು ಅಧ್ಯಯನ ಮಾಡಲಾಗುವ ಮಾದರಿಯ ಪ್ರಭೇದವಾಗಿದೆ. 3 ಇಸ್ ದಿ ರೈಟ್ ಆನ್ಸರ್. ಗಡಿಯಾರದ ಲೋಲಕದಲ್ಲಿ ಅಧಿಕ ಭಾರವಾದ ಬಿಂದು ರಾಶಿ ಇದ್ದು ಅದನ್ನು ರಾಶಿ ರಹಿತ ದಾರದಿಂದ ಕಟ್ಟಲಾಗಿದೆ. ಇದು ವೇಗವಾಗಿ ಆಂದೋಲನಗೊಂಡು ಗಡಿಯಾರ ವೇಗವಾಗಿ ಸಾಗುತ್ತಿದೆ. ಕೆಳಗಿನ ಯಾವ ಆಯ್ಕೆಯನ್ನು ಆರಿಸಿ ಆಂದೋಲನದ ಮೇಲೆ ತಗ್ಗಿಸಬಹುದು? ಲೋಲಕದ ಉದ್ದವನ್ನು ತಗ್ಗಿಸಬೇಕು. ಲೋಲಕದ ಉದ್ದವನ್ನು ತಗ್ಗಿಸುವುದರ ಮುಖಾಂತರ ಆಂದೋಲನದ ವೇಗವನ್ನು ತಗ್ಗಿಸಬಹುದು. 3 ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿನ ಹೆಣ್ಣು ಮಕ್ಕಳ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ಬಡತನದ ರೇಖೆಗಿಂತ ಕೆಳಗಿರುವ ಕುಟುಂಬದ ಒಂದೇ ಒಂದು ಹೆಣ್ಣು ಮಗುವಿಗೆ ಮಾತ್ರ ಈ ಯೋಜನೆ ಇರುವುದು ಎಂಬಂತಹ ಹೇಳಿಕೆ ಸರಿಯಲ್ಲ. ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಬಡ ಕುಟುಂಬದಲ್ಲಿ ಹೆಣ್ಣು ಮಗು ಜನಿಸಿದರೆ ಸರ್ಕಾರ 10,000 ರು ಠೇವಣಿ ಇಟ್ಟು 18 ವರ್ಷ ತುಂಬಿದಾಗ 1,00,000 ರು ನೀಡುವ ಯೋಜನೆ ಇದಾಗಿದೆ. 2014 ನಂತರ ಜನಿಸುವ ಹೆಣ್ಣು ಮಕ್ಕಳಿಗೆ ಈ ಬಾಂಡ್ ನೀಡಬೇಕಾದರೆ ಪೋಷಕರು ಕಡ್ಡಾಯವಾಗಿ ತಮ್ಮ ವಿವಾಹವನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿರಬೇಕು. 2 ಈಸ್ ದಿ ರೈಟ್ ಆನ್ಸರ್. ಗ್ರಾಫೀನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿವೆ? ಎ, ಇತರ ಯಾವುದೇ ತಿಳಿದಿರುವ ವಸ್ತುವಿಗಿಂತಲೂ ಗ್ರಾಫೀನ್ ಕೊಠಡಿಯ ಉಷ್ಣತೆಯಲ್ಲಿ ವಿದ್ಯುಚ್ಛಕ್ತಿಯನ್ನು ವೇಗವಾಗಿ ಪ್ರವಹಿಸುತ್ತದೆ. ಬಿ, ಗ್ರಾಫೀನ್ ಎಂಬುದು ಕಾರ್ಬನ್ನ ಸ್ಫಟಿಕಾಕೃತಿಯ ಒಂದು ಬಹುರೂಪವಾಗಿದ್ದು ಇದು ದ್ವಿ ಆಯಾಮಗಳ ಗುಣಲಕ್ಷಣಗಳೊಂದಿಗಿರುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಮೆಕ್ಕೆಜೋಳ ತಂತ್ರಜ್ಞಾನ ಉದ್ಯಾನವು ಕರ್ನಾಟಕದ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪನೆಯಾಗಿದೆ? ರಾಣೆಬೆನ್ನೂರು. ಕರ್ನಾಟಕ ಸರ್ಕಾರವು ಏಷ್ಯಾದಲ್ಲೇ ಮೊದಲ ಬಾರಿಗೆ ಮೆಕ್ಕೆಜೋಳ ತಂತ್ರಜ್ಞಾನ ಉದ್ಯಾನವನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಸ್ಥಾಪಿಸಿದೆ ಮತ್ತು ಅಕ್ಕಿ ತಂತ್ರಜ್ಞಾನ ಉದ್ಯಾನವನ್ನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಸ್ಥಾಪಿಸಿದೆ. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಕೃಷಿ ಬೆಲೆ ಆಯೋಗವನ್ನು ಸ್ಥಾಪಿಸಿದ ವರ್ಷ 31/4/2014. ಕರ್ನಾಟಕ ಕೃಷಿ ಬೆಲೆ ಆಯೋಗವನ್ನು 31/4/2014 ಸ್ಥಾಪಿಸಲಾಯಿತು. ಇದು 5 ಜನ ಸದಸ್ಯರು ಹಾಗೂ ಒಬ್ಬ ಅಧ್ಯಕ್ಷರನ್ನೊಳಗೊಂಡ ಆಯೋಗವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅರ್ಥಶಾಸ್ತ್ರ ಶಾಲೆಗಾಗಿ ಶ್ರೀ ಪ್ರಣವ್ ಮುಖರ್ಜಿ ಅಡಿಗಲ್ಲನ್ನು ಹಾಕಿದ್ದರು? ಬೆಂಗಳೂರು. ಬೆಂಗಳೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅರ್ಥಶಾಸ್ತ್ರದ ಶಾಲೆಗೆ ಪ್ರಣವ್ ಮುಖರ್ಜಿಯವರು 14/14/2017 ಅಡಿಗಲ್ಲು ಹಾಕಿದ್ದರು. ಕರ್ನಾಟಕ ಸರ್ಕಾರವು ಈ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದೆ.
One is the right answer. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಪರಿಗಣಿಸಿ. ಎ ಭಾರತದ ಪ್ರಥಮ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರವು ಮೈಸೂರಿನಲ್ಲಿ ತೆರೆಯಲ್ಪಟ್ಟಿತು. ಬಿ ಕೇಂದ್ರ ಸಚಿವರಾಗಿದ್ದ ದಿವಂಗತ ಶ್ರೀ ಅನಂತಕುಮಾರ್ ಅವರು ಇದನ್ನು ವಿದ್ಯುತ್ತವಾಗಿ ಉದ್ಘಾಟಿಸಿದ್ದರು. ಎ ಮತ್ತು ಬಿ ಎರಡೂ ಕೂಡ ಸರಿ. ತ್ರೀ ಈಸ್ ದಿ ರೈಟ್ ಆನ್ಸರ್. ಗಣಿತಶಾಸ್ತ್ರದ ನೊಬೆಲ್ ಎಂದೇ ವ್ಯಾಪಕ ಮನ್ನಣೆ ಗಳಿಸಿರುವ ಪ್ರತಿಷ್ಠಿತ ಫೀಲ್ಡ್ ಪ್ರಶಸ್ತಿಯನ್ನು ಸ್ಥಾಪಿಸಿದ ವರ್ಷ 1936. ಗಣಿತ ವಿಭಾಗದ ನೊಬೆಲ್ ಎಂದೇ ಹೆಸರಾದ ಫೀಲ್ಡ್ ಪ್ರಶಸ್ತಿಯನ್ನು 1936ರಲ್ಲಿ ಸ್ಥಾಪಿಸಲಾಗಿದ್ದು ಇದನ್ನು ಅಂತಾರಾಷ್ಟ್ರೀಯ ಗಣಿತಶಾಸ್ತ್ರ ಸಂಘವು ಪ್ರತಿ 4 ವರ್ಷಕ್ಕೊಮ್ಮೆ ನೀಡುತ್ತದೆ. ಟು ಈಸ್ ದಿ ರೈಟ್ ಆನ್ಸರ್. ಬೊಕೊ ಹರಾಮ್ ಯಾವ ದೇಶದ ಭಯೋತ್ಪಾದಕ ಗುಂಪು? ನೈಜೀರಿಯಾ. ದ ಇಸ್ಲಾಮಿಕ್ ಸ್ಟೇಟ್ ಆಫ್ ವೆಸ್ಟ್ ಆಫ್ರಿಕಾ ಇಸ್ವಾ ಇದೊಂದು ಜಿಹಾದ್ ಸೈನಿಕರ ಗುಂಪಾಗಿದ್ದು ಇದನ್ನು ಬೊಕೊ ಹರಾಮ್ ಎಂತಲೂ ಕರೆಯುವರು. ಇದು ನೈಜೀರಿಯಾದ ಪೂರ್ವೋತ್ತರದ ಭಯೋತ್ಪಾದಕ ಗುಂಪಾಗಿದ್ದು ಇದರ ಸ್ಥಾಪಕ ಮೊಹಮ್ಮದ್ ಯೂಸಫ್ ಆಗಿದ್ದಾನೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಇಯಾನ್ ಪಿಯಾಂಗ್ ದ್ವೀಪವು ಯಾವ ಎರಡು ರಾಷ್ಟ್ರಗಳ ನಡುವಿನ ವಿವಾದಕ್ಕೆ ಮೂಲವಾಗಿದೆ? ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. ಇಯಾನ್ ಪಿಯಾಂಗ್ ದ್ವೀಪವು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ದ್ವೀಪದ ರಾಷ್ಟ್ರಗಳ ನಡುವಿನ ವಿವಾದಕ್ಕೆ ಮೂಲವಾಗಿದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ವಿವಾದಾತ್ಮಕ ಕಾನ್ಹಾರ್ ಅಣೆಕಟ್ಟು ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಉತ್ತರ ಪ್ರದೇಶ. ಕಾನ್ಹಾರ್ ಅಣೆಕಟ್ಟು ಯೋಜನೆಯು ಉತ್ತರ ಪ್ರದೇಶದ ಸೋನಭದ್ರ ಜಿಲ್ಲೆಯ ಥೇಸಿಲ್ ದೋದಿಯಲ್ಲಿ ಸುಗಾವಾನ್ ಎಂಬ ಗ್ರಾಮದ ಸಮೀಪ ಪಾನನ್ ನಡೆಯ ಸಂಗಮದ ಕೆಳಭಾಗದಲ್ಲಿದೆ. ಇದನ್ನು 1976ರಲ್ಲಿ ಯೋಜಿಸಿದ್ದು 2014 ಡಿಸೆಂಬರ್ 5ರಂದು ಉದ್ಘಾಟಿಸಲಾಯಿತು. ಟು ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಸಾಮಾಜಿಕ ಅರಣ್ಯ ಪ್ರದೇಶ ಶಾಸ್ತ್ರ ಅಂದರೆ ಫಾರೆಸ್ಟ್ರಿ ಕಾರ್ಯಕ್ರಮವನ್ನು ಮುಂದಿನ ಯಾವುದರ ಶಿಫಾರಸಿನ ಮೇಲೆ ಪರಿಚಯಿಸಲಾಯಿತು? ಕೃಷಿಯ ಅಂತಾರಾಷ್ಟ್ರೀಯ ಆಯೋಗದ ವರದಿ 1976ರ ಶಿಫಾರಸಿನ ಮೇಲೆ ಪರಿಚಯಿಸಲಾಯಿತು. ಭಾರತದ ಪರಿಸರ ಕಾಪಾಡಲು 1988ರ ರಾಷ್ಟ್ರೀಯ ಅರಣ್ಯ ನೀತಿ 33% ಭೂ ಪ್ರದೇಶದಲ್ಲಿ ಅರಣ್ಯವಿರಬೇಕೆಂದು ಶಿಫಾರಸು ಮಾಡಿತು. ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯಗಳು ಇಳಿಕೆ ಕ್ರಮದಲ್ಲಿ ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ ಹಾಗೂ ಮಹಾರಾಷ್ಟ್ರ. ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯಗಳು ಹರಿಯಾಣ ಮತ್ತು ಪಂಜಾಬ್. ತ್ರೀ ಈಸ್ ದಿ ರೈಟ್ ಆನ್ಸರ್. ಸಂಗಮ್ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ಮರುದಂ. ಹರಿಹರನ್ನು ಸಂಗಮ ವಂಶದ ಮೊದಲ ದೊರೆ. ಸಂಗಮ್ ಸಾಹಿತ್ಯದಲ್ಲಿ ತಮಿಳು ದೇಶದ 5 ಭೌಗೋಳಿಕ ವಿಭಾಗಗಳ ಪೈಕಿ ಮರುದಂ ಪ್ರದೇಶವು ಹೆಚ್ಚು ಫಲವತ್ತಾದ ಭೂಮಿಯನ್ನು ಹೊಂದಿದ್ದರಿಂದ ಕೃಷಿಗೆ ಹೆಚ್ಚು ಸೂಕ್ತವಾಗಿತ್ತು. ಅಗತ್ಯ ಸೂರ್ಯನ ಬೆಳಕು, ಮಳೆ, ಮಣ್ಣಿನ ಫಲವತ್ತತೆ ಅವಲಂಬಿತವಾಗಿತ್ತು. ಟು ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಸಿಂಧೂ ಸಂಸ್ಕೃತಿಯ ಯಾವ ನಗರದಲ್ಲಿ ವ್ಯಾಪಕವಾದ ಜಲಸಂಗ್ರಹಣೆಯ ವ್ಯವಸ್ಥೆ ಕಂಡುಬಂದಿದೆ? ಧೋಲಾವಿರ ಸಿಂಧೂ ಸಂಸ್ಕೃತಿಯ ನಗರಗಳಲ್ಲಿ ಜಲಸಂಗ್ರಹಣೆಯ ಪ್ರದೇಶವಾಗಿದ್ದಿತು. ಇದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದ್ದು 1999ರಲ್ಲಿ ಡಾಕ್ಟರ್ ಜೋಶಿ ಮತ್ತು ಡಾಕ್ಟರ್ ಆರ್ಎಸ್ ಬಿಸ್ತ್ ಎಂಬುವರು ಶೋಧಿಸಿದರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗೆ ಸೂಚಿಸಿದ ಪಟ್ಟಿಯಲ್ಲಿ ಮಹಾಯಾನ ಬೌದ್ಧರನ್ನು ಹೀನಯಾನದವರಿಂದ ಬೇರ್ಪಡಿಸುವ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿ. ಎ ಬುದ್ಧ ಮೂರ್ತಿಗಳು, ಬಿ ಸ್ತೂಪಗಳು, ಸಿ ಚೈತ್ಯಗಳು, ಡಿ ಸಂಸ್ಕೃತ ಗ್ರಂಥಗಳು. ಸರಿಯಾದ ಉತ್ತರ ಎ ಮತ್ತು ಬಿ, ಅಂದರೆ ಮಹಾಯಾನ ಬೌದ್ಧರನ್ನು ಹೀನಯಾನದವರಿಂದ ಬೇರ್ಪಡಿಸುವಂತಹ ವಿಶಿಷ್ಟ ಲಕ್ಷಣಗಳು ಎ ಬುದ್ಧ ಮೂರ್ತಿಗಳು ಮತ್ತು ಬಿ ಸ್ತೂಪಗಳು. ಒನ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಸಂಗತಿಗಳು ಗುಪ್ತರ ಆಳ್ವಿಕೆಯನ್ನು ಅದಕ್ಕೂ ಹಿಂದಿನ ಆಳ್ವಿಕೆಗಳಿಂದ ಪ್ರತ್ಯೇಕಿಸುತ್ತದೆ. ಅದನ್ನು ಗುರುತಿಸಿ. ಎ ನಗರಗಳ ಅವನತಿ, ಬಿ ಬಂಗಾರದ ನಾಣ್ಯಗಳು, ಸಿ ಅಧಿಕಾರ ವಿಕೇಂದ್ರೀಕರಣ, ಡಿ ದೇವಾಲಯ ವಾಸ್ತುಶಿಲ್ಪ. ಸರಿಯಾದ ಉತ್ತರ ಎ, ಸಿ ಮತ್ತು ಡಿ, ಅಂದರೆ ನಗರಗಳ ಅವನತಿ, ಅಧಿಕಾರಿಗಳ ವಿಕೇಂದ್ರೀಕರಣ ಮತ್ತು ದೇವಾಲಯ ವಾಸ್ತುಶಿಲ್ಪ. ಟು ಈಸ್ ದಿ ರೈಟ್ ಆನ್ಸರ್. ಕ್ರಿಸ್ತಶಕ 9-10 ಶತಮಾನದಲ್ಲಿ ಉತ್ತರ ಭಾರತದ ಮೇಲಿನ ಚಕ್ರಾಧಿಪತ್ಯಕ್ಕಾಗಿ ಈ ಕೆಳಗೆ ಸೂಚಿಸಿದ 3 ರಾಜವಂಶಗಳ ನಡುವೆ ಸೆಣಸಾಟ ನಡೆಯಿತು. ಅವರನ್ನು ಗುರುತಿಸಿ.
ಎ ರಜಪೂತರು, ಬಿ ಪ್ರತಿಹಾರರು, ಸಿ ಪಾಲರು, ಡಿ ರಾಷ್ಟ್ರಕೂಟರು. ಹಾಗಾದರೆ ಮೂರು ರಾಜವಂಶಗಳ ನಡುವೆ ಸೆಣಸಾಟ ನಡೆದಿದ್ದು ಬಿ, ಸಿ ಮತ್ತು ಡಿ, ಪ್ರತಿಹಾರರು, ಪಾಲರು ಮತ್ತು ರಾಷ್ಟ್ರಕೂಟರ ನಡುವೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಈ ರೋಗ ಸೊಳ್ಳೆಯಿಂದ ಹರಡುವುದಿಲ್ಲ. ಲೇಷ್ಮೇನಿಯಾಸಿಸ್. ಇನ್ನು ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಸೊಳ್ಳೆಯಿಂದ ಹರಡಿದರೆ ಲೇಷ್ಮೇನಿಯಾಸಿಸ್, ಇದು ಫ್ಲೈಬೋಟೋ ಮೈನ್ ಸ್ಯಾಂಡ್ ಫ್ಲೈಗಳ ಕಡಿತದಿಂದ ಹರಡುವಂತಹ ಒಂದು ಪ್ರೋಟೋಸೋವನ್ ಸೋಂಕು. ಚಿಕನ್ ಗುನ್ಯಾ ಈಡಿಸ್ ಈಜಿಪ್ಟಿ ಸೊಳ್ಳೆ, ಡೆಂಗ್ಯೂ ಈಡಿಸ್ ಈಜಿಪ್ಟಿ ಸೊಳ್ಳೆ, ಮಲೇರಿಯಾ ಅನಾಫಿಲಿಸ್ ಸೊಳ್ಳೆ. ಟು ಈಸ್ ದಿ ರೈಟ್ ಆನ್ಸರ್. ಕಾಟೋ ಸ್ಯಾಂಡ್ 1 ಮತ್ತು 2, ರೈಸ್ಯಾಟ್ 1 ಮತ್ತು 3 ಹಾಗೂ ಸರಳ, ಇವು ಭೂವೀಕ್ಷಣಾ ಉಪಗ್ರಹಗಳು. ಕಾಟೋಸೆಟ್ 1 & 2 ಸೂರ್ಯನ ಸಮಕಾಲೀನ ಕಕ್ಷೆಯಲ್ಲಿ ಸುತ್ತುವ ಭೂಮಿಯ ವೀಕ್ಷಣೆ ಉಪಗ್ರಹಗಳು. ಇವುಗಳನ್ನು ಇಸ್ರೋದವರು 2005 ಮೇ 5 ಮತ್ತು 2007 ಜನವರಿ 10 ಸಿದ್ಧಪಡಿಸಿದರು. ಹಾಗೆ ರೈಸ್ಯಾಟ್ 1 ರಾಸ್ಡರ್ ಇಮ್ಯಾಜಿಂಗ್ ಸೆಟಲೈಟ್ ಅನ್ನು ಇಸ್ರೋದವರು 26 ಏಪ್ರಿಲ್ 2012 ಸಿದ್ಧಪಡಿಸಿದ ಸಂವೇದಿಕ ಉಪಗ್ರಹ. ಇನ್ನು ಸರಳ್ ಸೆಟಲೈಟ್ ವಿತ್ ಆರ್ಗೋಸ್ ಅಂಡ್ ಅಲ್ಟಿಕಾ ಅನ್ನು ಇಸ್ರೋದವರು 25 ಫೆಬ್ರವರಿ 2013 ಸಿದ್ಧಪಡಿಸಿದ ಸಾಗರ ಪರಿಚಲನೆ ಮತ್ತು ಸಮುದ್ರ ಮೇಲ್ಮೈ ಎತ್ತರವನ್ನು ಅಧ್ಯಯನ ಮಾಡುವ ಉಪಗ್ರಹ. ಸೊ 4 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಸರೀಸೃಪ ಯಾವುದು? ಕಿಂಗ್ ಕೋಬ್ರಾ. ರಾಷ್ಟ್ರೀಯ ಸರೀಸೃಪ ಕಿಂಗ್ ಕೋಬ್ರಾ. 3 ಈಸ್ ದಿ ರೈಟ್ ಆನ್ಸರ್. ಡೈನೋಸಾರ್ಗಳು ಈ ಯುಗದಲ್ಲಿದ್ದವು. ಮೀಸೋಜೋಯಿಕ್ ಯುಗ. ಮೀಸೋಜೋಯಿಕ್ ಯುಗವು 252 ರಿಂದ 66 ಮಿಲಿಯನ್ ವರ್ಷಗಳ ಹಿಂದೆ ಭೂವೈಜ್ಞಾನಿಕ ಸಮಯದ ಮಧ್ಯಂತರವಾಗಿದೆ. ಈ ಯುಗವನ್ನು ಡೈನೋಸಾರ್ಗಳ ಯುಗವೆಂದು ಕರೆಯಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಪತಿ ಪತ್ನಿಯರಿಬ್ಬರಿಗೂ ಸಾಮಾನ್ಯವಾದ ದೃಷ್ಟಿ ಸಾಮರ್ಥ್ಯವಿದೆ, ಆದರೆ ಅವರಿಬ್ಬರ ತಂದೆಯರಿಗೂ ಬಣ್ಣ ಗುರುತನವಿದೆ. ಇವರಿಗೂ ಹುಟ್ಟುವ ಮೊದಲ ಮಗುವಿಗೆ ಬಣ್ಣ ಗುರುತನ ಬರುವ ಸಂಭವನೀಯತೆ ಎಷ್ಟು? 0%. 4 ಈಸ್ ದಿ ರೈಟ್ ಆನ್ಸರ್. TD-LTE ತಂತ್ರಜ್ಞಾನವನ್ನು ಬಳಸಿದ 4ನೇ ತಲೆಮಾರಿನ ಅಂದರೆ 4G ಮೊಬೈಲ್ ದೂರಸಂಪರ್ಕ ಸೇವೆಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಎಲ್ಲಿ ಆರಂಭಿಸಲಾಯಿತು? ಕೋಲ್ಕತ್ತಾ. ಕೋಲ್ಕತ್ತಾದಲ್ಲಿ ಮೊದಲ 4G ತಂತ್ರಜ್ಞಾನ ದೂರಸಂಪರ್ಕ ಸೇವೆಯನ್ನು 10 ಏಪ್ರಿಲ್ 2012 ಟೆಲಿಕಾಂ ಮತ್ತು DT-LTE ತಂತ್ರಜ್ಞಾನವನ್ನು ಬಳಸಿ ಪ್ರಾರಂಭಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.